ಆದರೆ ಮೂರನೇದಾಗಿ ನಮ್ಮ ಚೌರಿ ಅವ್ರ ಮಿತ್ರರು, ಅವರ ಅವರೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಕ್ ಮಾಡಿದವರು. ಇಲ್ಲಿ ಬಿದ್ದಂಥ ಸಮುದಾಯದ ಜನರ ಸಲುವಾಗಿ, ಆ ಮಕ್ಕಳ ಸಲುವಾಗಿ ಶಾಲೆಗಳನ್ನು ಸಂಸ್ಥೆಗಳನ್ನು ಕಟ್ಟಿಕೊಂಡು ತಾಂತ್ರಿಕವಾಗಿ ಮಕ್ಕಳನ್ನು ತಯಾರು ಮಾಡುವಂಥ ಪ್ರಯತ್ನ ಮಾಡ್ತಾ ಬಂದಂಥವರು ಇವತ್ತು ಲಯನ್ಸ್ ಕ್ಲಬ್ನ ಚೇರ್ಮನ್ರು, ಅದಕ್ಕಿಂತ ಹೆಚ್ಚಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನೀಡಿದವರು ನಮ್ಮ ಅಶೋಕ್ ಯಮ್ಮನಪ್ಪ ನಗಮಪ್ಪ ಗೋಲ್ಡ್. ಅವರಿದ್ದಂಥವರು ಇವತ್ತು ನಮ್ಮ ಚೌರಿಯವ್ರ ಕುರಿತಾಗಿ ಒಂದೆರಡು ಮಾತು ಮಾತಾಡಲಿಕ್ಕೆ ಬಂದಿದ್ದಾರೆ. ಚೌರಿಯವ್ರ ಬಗ್ಗೆ ನಿಮಗೆ ನೇರಾನೇರವಾಗಿ ಹೇಳುವ ಒಂದು ಸಿಂಪಲ್ ಪ್ರಶ್ನೆ, ಗೆಳೆತನ ಹೆಂಗಾಯಿತು ಸರ್? ಪ್ರಪ್ರಥಮವಾಗಿ 2002 ಇಸವಿಯಲ್ಲಿ ನಾನು ಬಸವ ಜ್ಯೋತಿ ITI ಮಾಡಿದ್ದೆ ಸರ್. ಆವಾಗಿಂದ ನಮಗೆ ಅವರಿಗೆ ನಮ್ಮ ಸಂಪರ್ಕದಾಗ ಬಂದರು. ಮತ್ತೇನಂತಂದ್ರೆ ನಮ್ಮ ಮೇಲೆ ಅವರ ಇಷ್ಟು ಪ್ರೀತಿ ರೀ, ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ ಅವರು. ಮತ್ತು ಇನ್ನೊಂದೇನು ಸರ, ಈಗ ಅವರು ನನ್ನ ಬಗ್ಗೆ ಅವತ್ತಿನ ಆರ್ಟಿಕಲ್ ಮಾಡ್ತೀನಿ, ಆಮೇಲೆ ನೀವು ಸಾಧನೆ ಮಾಡಾಕತ್ತೀರಿ ಅಂತ ಅವ್ರು ಹೇಳಿದರು. ಆವಾಗ ನಾನು ಹೇಳಿದೆ, ಸಾಧನೆ ಇದೇನು ಸಾಧನೆ ಅಲ್ಲ, ಸುಮ್ಮನೆ ಹಂಗೆ ಮಾಡೋಣ, ಯಾಕಂದರೆ ರಿಸಲ್ಟ್ ಇನ್ನೂ ಬರಬೇಕು, ಅದಕ್ಕಾಗಿ ಅದು ಬೇಡ ಅಂತೇಳ. ನಾ ಅವಾಗಿಂದ ನಮ್ಮ ಮೇಲೆ ಭಾಳ ಪ್ರೀತಿ ಸರ್, ಅವರು ನಮ್ಮನ್ನ ಆ್ಯಸ್ ಎ ಬ್ರದರ್ ಆಗಿ ಫ್ರೆಂಡ್ ಆಗಿ ತಿಳ್ಕೊತಾರನ್ನ. ಒಬ್ಬ ಸಾಹಿತಿಯಾಗಿ ನೋಡ್ತಿರೋ ಅಥವಾ ಅವ್ರನ್ನೊಬ್ಬ ಶಿಕ್ಷಣ ತಜ್ಞರನ್ನಾಗಿ ನೋಡ್ತಿರೋ ಸರ್? ಬಹುಶಃ ಅವರು ಎಲ್ಲ ಕ್ಷೇತ್ರದಾಗ ತಮ್ಮದೇ ಆದಂಥ ಚಾಪು ಮೂಡಿಸಿದ್ದಾರೆ ಸರ್. ಅವರು ಭಾಳ ಒಳ್ಳೆ ವ್ಯಕ್ತಿ, ಆಡು ಮುಟ್ಟದ ಇಲ್ಲ, ನಮ್ಮ ಚೌರಿಯವರ ಸಾಹಿತಿ ಇಲ್ಲ, ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ ಸರ್ ಸಾಹಿತ್ಯ ಶಿಕ್ಷಣ ಆಮೇಲೆ ಸಾಮಾಜಿಕ ಆಮೇಲೆ ಇನ್ನೊಂದೇನಂದ್ರೆ ಬಡವರಿಗೆ ಸಹಾಯ ಮಾಡೋದು ಇವೆಲ್ಲ ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊತ ಬಂದರು ಸರ್. ಆವಾಗಿಂದ ಅಂದರೆ ಅವರು ಗೌತಮ್ ಬುದ್ಧ ಒಂದು ಮಾತು ಹೇಳ್ತಾರೆ ಸರ್, ಒಬ್ಬ ಶಿಷ್ಯ ಗೌತಮ್ ಬುದ್ಧನ ಕೇಳ್ತಾನ್ರಿ, ಗುರುಗಳ ಇಷ್ಟೆಲ್ಲ ಮಾಡಾಕತ್ತಾರೆ ಕೆಳಗೆ ಯಾಕೆ ಕೂತ್ರಿ ಅಂತ ಕೇಳ್ತಾರೆ ಅವರು. ನೋಡಪ್ಪ, ಮ್ಯಾಲೆ ಕೂತ್ರೆ ಬೀಳ್ಬೋದು, ಕೆಳಗೆ ಕೂತ ಅವ್ನು ಬೀಳಂಗಿಲ್ಲ ಅಂಥ ವ್ಯಕ್ತಿತ್ವ ಹೊಂದಿದ್ದು ಚೌರಿ ಗುರುಗಳು ಸರ್. ಅವರು ಮತ್ತು ಇನ್ನೊಂದು ಏನಂತಾರೆ ರೀ, ಅವರು ಸ್ಕೂಲಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಸರ್. ಅವ್ರ ಸ್ಕೂಲದು ಸ್ಟಾಫ್ ಇರ್ಬೋದು, ಅವರ ಒಂದು ಶಿಕ್ಷಣ ಒಂದು ಉನ್ನತ ಮಟ್ಟದ ಶಿಕ್ಷಣ ಇರ್ಬೋದು, ಎಲ್ಲ ರೀತಿಯಿಂದ ಅವರು ಸಹಕಾರ ಕೊಟ್ಟಿದ್ದಾರೆ ಸರ್. ಅವರು ನಮ್ಮ ನಗಮಪ್ಪುಗಳವರು ಚೌರಿಯವ್ರ ಕುರಿತಾಗೆ ಸದಭಿಪ್ರಾಯವನ್ನು ಜೊತೆಗೆ ಅವ್ರ ಸಾಹಸವನ್ನು ಹೇಳಿದ್ದಾರೆ. ಒಂದು ಮುಸ್ಲಿಮ್ ಲಾಯಕ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಸರ್. ತಾವು ಬಂದು ಅವ್ರ ಬಗ್ಗೆ ಎಲ್ಲ ಧನ್ಯವಾದಗಳು. ತಮಗೂ ಕೂಡ ಸರ್ ಧನ್ಯವಾದಗಳು, ನಮ್ಮನ್ನು ಕರೆದ ನಮ್ಮ ಜಿಲ್ಲೆ ಕರೆಸಿ ಮಾತಾಡಿಸೋದಕ್ಕಾಗಿ ಧನ್ಯವಾದಗಳು ಸರ್.